ಬಾಗಲಕೋಟ್ ಜಿಲ್ಲೆಯ ಸುಕ್ಷೇತ್ರ ಗುಹೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಜರುಗಿತು. ಸುಕ್ಷೇತ್ರ ಗುಹೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಬಾಗಲಕೋಟ್ ಜಿಲ್ಲೆ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಗುಹೇಶ್ವರ ಜಾತ್ರೆಯು ಅದ್ದೂರಿಯಾಗಿ ಜರುಗಿತು. ಈ ಜಾತ್ರೆಗೆ ಬಂದ ಭಕ್ತರಿಗೆ ಕೃಷ್ಣಾ ನದಿಯಲ್ಲಿ ಬೋಟಿನ ಅಲಂಕಾರ, ಕಲರ್ ಕಲರ್ ಕಾರಂಜಿಯ ಜೊತೆಗೆ ಮ್ಯೂಸಿಕ್ ಜೊತೆಗೆ ಜನರಿಗೆ ಮನರಂಜನೆ ಉತ್ಸಾಹ ತುಂಬಿತ್ತು. 10ನೇ ಶತಮಾನದಲ್ಲಿ ಉದ್ಭವವಾದ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಐತಿಹಾಸಿಕ ಗುಹೇಶ್ವರ ಜ್ಯೋತಿರ್ಲಿಂಗ ಈ ಭಾಗದ ಜನರ ಆರಾಧ್ಯ ದೈವವಾಗಿದ್ದು ಹಲವು ಪವಾಡಗಳನ್ನು ಸೃಷ್ಟಿಸಿ ಸಕಲ ಕಷ್ಟಗಳನ್ನು ದೂರ ಮಾಡಿ ಕಲ್ಪವೃಕ್ಷನಾಗಿ ಭಕ್ತರನ್ನು ಹರಸುತಿಹನು. ಮುಂಜಾನೆ ಜ್ಯೋತಿರ್ಲಿಂಗಕ್ಕೆ ಪಂಚಾಮೃತ ಅಭಿಷೇಕ, ಮಧ್ಯಾಹ್ನ ಪಲ್ಲಕ್ಕಿ ಉತ್ಸವವೂ ಜರುಗಿತು ಮತ್ತು ಶರಣ ಸಂಸ್ಕೃತಿ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಅಂದಾಜು 45,000 ಜನ ಭಕ್ತರು ಸೇರಿದ್ದರು. ಶ್ರೀ ಸಂಗಪ್ಪ ಈಶ್ವರಪ್ಪ ಕನಬೂರ್, ಮಹಾದೇವಿ ಸಂಗಪ್ಪ ಕನಬೂರ್ ಅವರು ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದರು. ಈ ದೇವಸ್ಥಾನದಲ್ಲಿ ಕಾಶಿ ವಿಶ್ವನಾಥ ಬಂದು ನೆಲೆಸಿ ಗುಹೇಶ್ವರನಾಗಿ ನಡುಗಡ್ಡೆಯಲ್ಲಿ ನೆಲೆಸಿರುತ್ತಾನೆ. ಸುಕ್ಷೇತ್ರ ಗುಹೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು. ದೇವರದು ಅದ ಏನು ಹಿಂದಿನಿಂದ ನಡ್ಕೊಂಡು ಬಂದಂಥದ್ದೊಂದು ಒಂದು ಪರಂಪರೆಯಿಂದ ನಮ್ಮ ಗುರು ಹಿರಿಯರು ಹೇಳ್ಕೊತ ಬಂದದ್ದು. ಮುಂದೆ ಇಲ್ಲಿ ಅದ್ಭುತವಾದಂಥದ್ದು ಒಂದೊಂದು ಶಕ್ತಿ ಯಾವ ರೀತಿಯ ಶಕ್ತಿ ಜನಕ್ಕೆ ತೋರಿಸೈತಿ ಅನ್ನೋದಕ್ಕೆ ಇದೊಂದು ಜಾತ್ರೆನ ಉದಾಹರಣೆ. ಉದಾಹರಣೆ ಅಂದರೆ ಏನು, ಈಗಾಗಲೇ ನಮ್ಮ ರಾಜ್ಯದೊಳಗನ ಇಡೀ ಎಲ್ಲ ದೇಶದೊಳಗೆ ಅನ್ನೋಕ್ಕಿಂತಲೂ ನಮ್ಮ ಭಾರತ ದೇಶದೊಳಗೆ ಪ್ರಮುಖವಾದಂಥ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದೊಳಗೆ ಸುನ್ನಿ ಶಿವಾಸನಿಗೆ ಪೀಠಾಧಿಪತಿ ಆದಂಥ ಗುರು ಅಲ್ಲಮಹಾಪ್ರಭುವಿನ ಗುರು ಗುಹೇಶ್ವರ. ಈ ಗುರು ಗುಹೇಶ್ವರ ಇರುವುದರಿಂದ ಇಲ್ಲಿ ಏನಂತೆ ಸಾಕಷ್ಟು ಮಹಾತ್ಮರು ಕೈಗಳಿ ಅಪ್ಪಯ್ಯಪ್ಪ ಇರ್ಬೋದು, ಅತ್ನಿ ಶಿವಯೋಗಿಗಳು ಇರ್ಬೋದು, ಮುಂದೆ ಹುಲ್ಯಾ ಶಂಭುಲಿಂಗಪ್ಪನವರು ಇರ್ಬೋದು, ಮುಂದೆ ಚಂದ್ರಿಗೆ ಅಪ್ಪ ಅವರು ಇರ್ಬೋದು, ಬದ್ರಿ ಕುಮಾರಪ್ಪನವರು ಇರ್ಬೋದು, ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಇಡೀ ನಮ್ಮ ದೇಶದೊಳಗಿನ ಪ್ರಮುಖ ಸ್ಥಾನ ಕಾಣಿಸಿಕೊಳ್ಳುವಂಥ ಮಹಾತ್ಮರ ಸಹಿತ ಎಲ್ಲ ಅನುಷ್ಠಾನ ಮಾಡಿ ಒಂದೊಂದು ಅವರು ಸ್ಥಾನಕ್ಕೆ ಮಾಡಿಕೊಂಡು ಯಾರನ್ನ ಯಾರೇ ಇಲ್ಲಿ ತಪಸ್ಸು ಮಾಡಿದ್ರು ನಮ್ಮ ಗುರು ಗುಹೇಶ್ವರ ಅವ್ರಿಗೊಂದು ಮಾರ್ಗ ತೋರಿಸ್ಕೊಂಡ ಅವನ ಶಕ್ತಿ ಅವರಲ್ಲಿ ಕೊಟ್ಟಕ್ಕಿರಿಂದ ಅವ್ರನ್ನು ಎಲ್ಲ ಅಗ್ನಿ ಒಂದು ಇದರೊಳಗೆ ತೋರಿಸ್ಕೊಟ್ಟಾನು. ಇದೇ ರೀತಿನ ಯಾವತ್ತೂ ಅದನ್ನು ಹಾಕೋತ ಬಂದದ್ದತ್ತಿ. ಮತ್ತು ಇಲ್ಲಿ ಏನಂತಂದ್ರೆ ಹಿಂದಿನ ಬೌದ್ಧನದ ಹಿಂದಿನ ಇತಿಹಾಸಗಳಾಗುತ್ತೆ. ಏನು ಇತಿಹಾಸ ಅಂದ್ರೆ ಗುರು ಗುಹೇಶ್ವರನಲ್ಲಿ ಯಾವುದೋ ಒಂದು ಭಕ್ತ ಏನೋ ಒಂದು ಆಸೆ ಪಟ್ಟುಕೊಂಡಿಕ್ಕಿಂತ ಬಂದವ ತನ್ನ ಮನದಾಳದಾಗಿದ್ದ ಅವನಿಗೇನು ಸಲ್ಲಿಸೋಗ್ಯಾನೋ ಅವಂಗ ಅದರಿಂದ ಎಷ್ಟು ಒಳ್ಳೇದಾಗೈತೆ ಅನ್ನೋದಕ್ಕೆ ಇವತ್ತಿನ ದಿನಮಾನದಾಗ ಒಂದು ಉದಾಹರಣೆ ಹೇಳ್ತೀನಿ.